ಗುಡ್ ಮಾರ್ನಿಂಗ್ ವೆಸ್ಟೇಜ್ ನಾನಿವತ್ತು ಅಂಬರೀಷ್ ಕ್ಯಾಮನೇ ಬಂದೀನಿ ರೀ ನಮ್ಮ ಮೇಲೆ ಏನೋ ಒಂದು ವಿಶ್ವಾಸಿಟ್ಟು ಈ ಕಂಪ್ನಿ ಮೇಲೆ ಅಂದರೆ ವೆಸ್ಟೇಜ್ ಏನು ಪ್ರೊಡಕ್ಟ್ ಅದಾವೆ ರೀ ಅದ್ರ ಮೇಲೆ ವಿಶ್ವಾಸಿಟ್ಟು ಇವರು ಒಂದು ಎಕರೆ ರೀ ಮಿಸ್ಟರ್ ರಾಜಾರಾಮ್ ರೆಡ್ಡಿ ಅಂತ ಹೇಳಿ ಅದ ರೀ ಅವ್ರು ಕೇಳಂಬ್ರಿ ಈ ಒಂದು ಯೂಸ್ ಮಾಡಿದ್ಮೇಲೆ ಯಾಕಂದ್ರೆ ಅವರು ಸಾವಯವ ಪದ್ಧತಿಯಿಂದ ಮಾಡೋಂಥ ಪ್ರೊಡಕ್ಟ್ ಇದ್ದು ರೀ ಮೊದ್ಲ ಈಗ ನಮ್ಮೊಂದು ಕಂಪ್ನಿ ಏನ್ರಿ ಇದನ್ನು ಸಾವಯವ ಪದ್ಧತಿ ಹೀಗಾಗಿ ನಮ್ಮ ಯೂಸ್ ರೀ ಇದು ಯಾವ ರೀತಿ ಅವ್ರಿಗೆ ಡಿಫ್ರೆನ್ಸ್ ಕಾಣೈತಿ ಕೇಳಂಬ್ರಿ ಸರ್ ಹೇಳಿ ಸರ್ ಯಾವ ರೀತಿ ನಿಮ್ಗೆ ಡಿಫ್ರೆನ್ಸ್ ಕಂಡಿತ್ರಿ ಮೊದಲು ಈ ಎಕರೆ ನಾಲ್ಕು ವರ್ಷದಿಂದ ಜೀವಾಮೃತನೇ ಮಾಡಕತ್ತೀವಿ ಮಾಡಕ್ಯಾನಿಕ್ ಆರ್ಗ್ಯಾನಿಕ್ ಹ್ಞೂ ಅಷ್ಟು ಗ್ರೋತ್ ಬರಂಗಿಲ್ಲ ಹಾಂ ಅದು ನೀವು ಕೊಟ್ಟಿದ್ದು ಒಂದು ಗ್ರಾನ್ ಎಲ್ ಹಾ ಅದಾದ ಮೇಲೆ ಗ್ರೋತ್ ಬಂದ್ಬಿಟ್ಟು ಗ್ರೋತ್ ಬಂದೈತಿ ಬಟ್ ರೈಟ್ ಈಗ ಸಾವಯವ ಪದ್ಧತಿ ಅಂತ ರೀ ಕೆಲವಂದು ಹೇಳಿದ ತಕ್ಷಣವೇ ಹಿಂಸರ್ಕೊಂಬಿಡ್ತಾರ್ರಿ ಬಟ್ ಇದು ಯಾವ ಲೆಕ್ಕಕ್ಕೆ ಚಲೋ ಅನಿಸಿತ್ರಿ ಇದು ಜೀವಮೃತ ಎಲ್ಲ ಅಂದ್ರೆ ಬಹಳ ಕಷ್ಟ ಮಾಡೋದು ಏನು ಏನ ಹೇಳಕ ಚೆಂದ ಇರ್ತದ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ತದ ಆದ್ರೆ ಇದು ಜೀವಮೃತ ಸಂಬಂಧ ಅಂತಿರಲ್ಲ ಪರ್ವಿಲ್ಲ ಪರ್ವಿಲ್ಲ ಈಗ ಈ ವರ್ಷ ಅಂತೂ ಒಂದ್ ಎಕ್ರೆ ಹಾಕಿರಿ ನೀವು ಈಗ ಐದ್ ವರ್ಷದಿಂದ ನಾವು ಜೀವಮೃತ ಮಾಡಿಕತ್ತೀನಿ ನೀವು ಕೊಟ್ಟಿದ್ ಗ್ರಾನೆಲ್ಲು ಹಾಕಿದ ಮೇಲೆ ಗ್ರೋತ್ ಚಂದ ಚಂದ್ ರೈಟ್ ಓಕೆ ಈಗ ಒಂದು ಒಂದ್ ಎಕ್ರೆ ಅಂತ ನೀವು ಮಾಡಿರಿ ಈಗ ಮುಂದಿನ ವರ್ಷ ಇದು ನಿಮ್ಗೆ ಚಲೋ ಸಾಗದಿದ್ರಿ ಮುಂದಿನ ವರ್ಷ ಎಷ್ಟು ಎಕರೆ ಮಾಡ್ಬೋದ ಅಂದಾಜು ನೋಡಕತ್ತೀನಿ ಒಂದ್ ನಾಲ್ಕು ಎಕರ ಮಾಡ್ಬೋಕಂತ ಮಾಡಿ ರೈಟ್ ನೋಡ್ರಿ ಅವರು ಏನೋ ಒಂದು ವಿಶ್ವಾಸ ಮೇಲೆ ಒಂದು ಎಕರೆ ಮಾಡಿದ್ರು ಈಗ ಒಂದರಿಂದ ನಾಲ್ಕು ಎಕರೆಗೆ ಹೆಚ್ಚಿ ಅಂತ ಮಾಡೋ ಬಟ್ ಇದೇ ರೀತಿ ಒಂದು ಎಲ್ಲ ರೈತ ಬಂಧುಗಳು ಇದೊಂದು ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ನಿಮ್ದು ಒಂದು ಕಡಿಮೆ ರೇಟ್ನಾಗ ಒಂದು ಚಲೋ ಒಂದು ಬೆಳೆ ಬರ್ತಾನೆ ಅಂತ ನಾವು ಒಂದು ಭಾಳ ವಿಶ್ವಾಸ ಐತ್ರಿ ಇದ್ರ ಬಗ್ಗೆ ಎಲ್ಲರೂ ಒಮ್ಮೆ ಕುಂತು ಆಲೋಚನೆ ಮಾಡಿರಿ ನಮ್ಮ ಶಾಪ್ ಒಳಗೆ ಬರ್ರಿ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಹೇಳ್ತೀನಿ ರೀ ಇದನ್ನು ಯೂಸ್ ಮಾಡಿರಿ ಅರ್ಧದಷ್ಟು ರೊಕ್ಕ ನೀವು ಉಳಿತರಿ ಒಂದು ಚಲೋ ಒಂದು ಬೆಳೆ ಬರ್ತೀರಿ ಥ್ಯಾಂಕ್ ಯು ಅಂಡ್ ವೆಲ್ತ್ ಓಕೆ ರೀ